ನಮಸ್ಕಾರ ಈ ವಿಡಿಯೋದಲ್ಲಿ ಕಾಣುವ ದೇವಿಯ ಗುಡಿ ನಿರ್ಮಾಣಕ್ಕೆ ಸಂಬಂಧಪಟ್ಟು ಸ್ವಪ್ನದಲ್ಲಿ ನನಗೆ ಸಿಕ್ಕಿದ ಸೂಚನೆಯನ್ನು ಒಂದೊಂದಾಗಿ ಭಾಗ ಒಂದು ಎರಡು ಮೂರು ಹೀಗೆ ಆಗ್ತಾ ಇದ್ದೇನೆ ಅದರೊಟ್ಟಿಗೆ ನನ್ನ ಅನಿಸಿಕೆಯನ್ನು ಕೂಡ ಆಗ್ತಾ ಇದ್ದೇನೆ ಮೊದಲು ಹೇಳಿದಂತೆ ಹಾಕುವ ಉದ್ದೇಶ ಏನಂತ ಹೇಳಿದರೆ ಅದು ತಾಯಿಯ ಇಚ್ಛೆಯಾಗಿರಲಿ ಇಚ್ಛೆ ಆಗಿರ್ತದೆ ಯಾರಿಗೆಲ್ಲ ಈ ವಿಷಯ ಕೇಳಿಸ್ಲಿಕ್ಕೊಂಟ ಅವಳು ಕೇಳಿಸ್ಲಿ ಮತ್ತೊಂದು ದಾಖಲೆ ಇರಲಿ ಎನ್ನುವ ಉದ್ದೇಶದಿಂದ ನಾನು ಇನ್ನೊಂದು ಸ್ವಪ್ನವನ್ನು ಹೇಳ್ತಾ ಇದ್ದೀನಿ ಮೊದಲ ಸ್ವಪ್ನ ನಂತರ ನಾವು ಪ್ರಶ್ನೆ ಇಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಕೂಡ ಪ್ರಶ್ನೆಗೆ ಬಂದ ಜ್ಯೋತಿಷ್ಯರು ಈಗಾಗಲೇ ನಿನಗೆ ಇದರ ಬಗ್ಗೆ ಸ್ವಪ್ನ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಕೂಡ ನಿನಗೆ ಸ್ವಪ್ನದ ಮುಖೇನ ಕೆಲವೊಂದು ಸೂಚನೆ ಸಿಗ್ತದೆ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ ಅದರಂತೆ ಒಂದೊಂದೇ ಸ್ವಪ್ನಗಳು ಬೀಳಲಿಕ್ಕೆ ಆರಂಭವಾಗಿದ್ದವು ನಾನು ಮೊದಲು ಹೇಳಿದಂತೆ ಮೊದಲಿನ ಸ್ವಪ್ನವನ್ನು ನನಗೆ ಇದು ಯಾಕೆ ಹೀಗೆ ಬಿದ್ದಿದೆ ಏನಿದರೆ ಇಂದಿನ ಒಂದು ಉದ್ದೇಶ ಅರ್ಥ ಆಗಲಿಲ್ಲ ಆದ್ದರಿಂದ ಅದನ್ನು ನಾನು ತಕ್ಷಣ ಬರೆದಿಟ್ಟಿರಲಿಲ್ಲ ನಂತರ ಇದಕ್ಕೊಂದು ಕಾರಣ ಇದೆ ಸ್ಪಷ್ಟವಾದ ಕಾರಣ ಇದೆ ಅಂತ ಸ್ಪಷ್ಟನೆಯ ಮೂಲಕ ಗೊತ್ತಾದ ಮೇಲೆ ಮೊದಲು ಹೇಳಿದಾಗೆ ಈ ಕನಸುಗಳೆಲ್ಲ ಒಂಥರ ಸಿನಿಮಾದಾಗಿರ್ತದೆ ಸಿನಿಮಾ ಬಿಟ್ಟು ಹೊರಗೆ ಬಂದಾಗ ಕನಸು ಬಿದ್ದು ಕೂಡಲೇ ಬಿಟ್ಟು ಕೂಡಲೇ ಕನಸು ಮುಗಿದ ಕೂಡಲೇ ಎಚ್ಚರಿ ಆಗ್ತದೆ ಅದು ಇರ್ಬೋದು ಆರು ಇರ್ಬೋದು ಏಳು ಇರ್ಬೋದು ತಕ್ಷಣ ಎದ್ದು ಕಣ್ಣಿಗೆ ನೀರು ಹಾಕಿ ಕೂಡಲೇ ನಾನು ಅದನ್ನು ಬರೆದಿಡ್ತಿದ್ದೆ ಯಾಕೆ ಬರೆದಿಡ್ತಿದ್ದೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದು ನಮಗೆ ಉಪಯೋಗಕ್ಕೆ ಬರ್ಬೋದು ಪ್ರಶ್ನೆಯವರಿಗೆ ಉಪಯೋಗಕ್ಕೆ ಬರ್ಬೋದು ಅದರಿಂದ ಅದರಲ್ಲಿ ಯಾವುದು ಆ ಸಂದರ್ಭದಲ್ಲಿ ನನಗೆ ನನಗೆ ನೆನಪಿದ್ದದ್ದು ಮತ್ತೆ ಮರ್ತೋಗ್ಬೋದು ಎನ್ನುವ ಉದ್ದೇಶದಿಂದ ನಾನು ಬರೆದಿದ್ದೆ ಅದರಿಂದ ಇವತ್ತು ಇನ್ನೊಂದು ಕನಸಿನ ಬಗ್ಗೆ ತಿಳಿಸ್ತೇನೆ ಇದು ಕನಸು ಎರಡು ಹತ್ತು ಎರಡು ಸಾವಿರದ ನಾಲ್ಕರಲ್ಲಿ ಬಿದ್ದ ಕನಸು ಹೇಗೆ ಬರೆದಿದ್ದೇನೆ ಹಾಗೆ ಓದ್ತಾ ಹೋ ಹೋಗಿ ಹೋಗ್ತೇನೆ ಅದರಲ್ಲಿ ಸ್ವಲ್ಪ ವಿವರಿಸಬೇಕಾದ ಸಂದರ್ಭದಲ್ಲಿ ವಿವರಿಸ್ತೇನೆ ಕನಸಿನಲ್ಲಿ ಒಂದು ಪಾಡಿ ನೋಡ್ತೇನೆ ಪಾಡಿ ಅಂದರೆ ಒಂಥರ ಕಾಡು ದಟ್ಟ ಕಾಡಲ್ಲ ಅದಕ್ಕೆ ಪಾಡಿ ಅಂತ ಹೇಳ್ತೇವೆ ಒಂದೆರಡು ತಿಂಗಳ ಹಿಂದೆ ಇದೇ ಸ್ಥಳ ಎಂದು ಗುರುತಿಸಲ್ಪಟ್ಟಿದ್ದ ಜಾಗದ ಪಕ್ಕದಲ್ಲಿ ಒಂದು ಪಾಳು ಬಿದ್ದ ಗರ್ಭಗುಡಿಯ ಹತ್ತಿರ ಇರ್ತೇವೆ ಇದು ಗರ್ಭಗುಡಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಗರ್ಭಗುಡಿಯ ಒಂದು ಬಾಗಿಲು ಹೆಬ್ಬಾಗಿಲು ಅದು ತಾಮ್ರದಿಂದ ಮುಚ್ಚಿರ್ತದೆ ಅದರ ಅಂದರೆ ದಾರಂದ ಅಂತ ಹೇಳ್ತೇವೆ ಈ ದಾರಂದ ಗರ್ಭಗುಡಿಯ ದಾರಂಧ ತಾಮ್ರದಿಂದ ಮುಚ್ಚಿರ್ತದೆ ಆದರೆ ಇದು ಗೋಡೆಯಲ್ಲಿ ನಿಂತಿರುವುದಿಲ್ಲ ಕಾಡಿನಲ್ಲಿ ಬಿದ್ದು ಬಿದ್ದಂತೆ ಸೇರುವುದಿಲ್ಲ ಇರುವುದಿಲ್ಲ ಈಗ ಗೋಡೆಯಲ್ಲಿ ನಾವು ಯಾವ ರೀತಿ ಒಂದು ದಾರಂಧವನ್ನು ನೋಡ್ತೇವಾ ಕೂತ್ಕೊಂಡು ಕುತ್ಕೊಳಿಸಿದ್ದು ಅದೇ ರೀತಿ ಈ ಗರ್ಭಗುಡಿಯ ಈ ದಾರಂಧ ತಾಮ್ರ ಮುಚ್ಚಿರುವ ದಾರಂಧ ಗೋಡೆಯಂತಿರುವ ಕಾಡು ಈ ಆ ಗೋಡೆಯನ್ನೇ ಕಾಡು ಅಂತ ಊಹಿಸ್ಬೋದು ಆ ಗೋಡೆ ಇರುವ ಜಾಗದಲ್ಲಿ ಕಾಡುಗಳಿವೆ ಅಲ್ಲಿ ಮಧ್ಯದಲ್ಲಿ ಖಾಲಿ ಒಂದು ಇದು ತಾಮ್ರದ ಗರ್ಭಗುಡಿಯ ಒಂದು ದಾರಂಧದ ನಿಂತಿರ್ತದೆ ಗೋಡೆಗಳಿರುವುದಿಲ್ಲ ಖಾಲಿ ಕಾಡು ಕಾಣ್ತದೆ ದಪ್ಪ ದಾರಂಧದ ಮುಚ್ಚಿದ ಬಾಗಿಲಿನ ಈ ಸ್ಥಳವನ್ನು ನನ್ನ ಪರಿಚಯದ ಬ್ರಾಹ್ಮಣರೊಬ್ಬರಿಗೆ ತೋರಿಸಿದ್ದೀನಿ ನನ್ನ ಪರಿಚಯದ ಬ್ರಾಹ್ಮಣರೊಬ್ಬರು ಈ ಕನಸಿನಲ್ಲಿ ನಮಗೆ ಕಾಣ್ತಾರೆ ನನಗೆ ಪರಿಚಯ ಉಂಟು ಅವರದ್ದು ಯಾಕಂದರೆ ಅವರು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಅವರ ಹೆಸರಿಲ್ಲಿ ಹೇಳುವುದಿಲ್ಲ ಆದರೆ ಬ್ರಾಹ್ಮಣರವರು ಅವರಿಗೆ ತೆರೆದು ತೋರಿಸ್ತೇನೆ ಅವರು ನನ್ನ ಹತ್ತಿರದಲ್ಲಿ ಇರ್ತಾರೆ ನನ್ನ ಕೈಯಲ್ಲಿರುವ ಕಬ್ಬಿಣದ ಉದ್ದದ ಕೋಲಿನಲ್ಲಿ ಹೊರಗೆ ನಿಂತು ಗರ್ಭಗುಡಿಯ ಪೀಠದ ಬಲ ಬಲಭಾಗವನ್ನು ಅಲ್ಲಿ ಪೀಠ ಇರ್ತದೆ ಪೀಠ ಅಂದರೆ ಅದು ನೀವು ಬ್ರಾಹ್ಮಣರು ಏನು ಹೇಳ್ತಾರೆ ಗೊತ್ತಿಲ್ಲ ದೇವರು ಕೂತ್ಕೊಳ್ಳುವ ಒಂದು ಪೀಠ ಇರ್ತದೆ ಆದರೆ ಅಲ್ಲಿ ದೇವರ ಮೂರ್ತಿ ಇರುವುದಿಲ್ಲ ಏನಿರುವುದಿಲ್ಲ ದೇವರು ಇರುವುದಿಲ್ಲ ಆದರೆ ದೇವರು ಕೂತ್ಕೊಳ್ಳುವ ಒಂದು ಅದೇ ಸೀಟ್ ಇದ್ದಾಗೆ ಸೀಟ್ ಉಂಟು ಸೀಟ್ನಲ್ಲಿ ಜನ ಇಲ್ಲ ಅದರ ಮೇಲ್ಭಾಗವನ್ನು ಒಂದು ರೀತಿ ಪ್ರಭಾವಳಿ ಅಂತ ಹೇಳ್ಬೋದು ಆ ಪ್ರಭಾವಳಿಯನ್ನು ನಾನು ಕೋಲಿನಿಂದ ಮುಟ್ಟುತ್ತೇನೆ ಕಬ್ಬಿಣದ ಕೋಲಿ ಇರ್ತದೆ ನನ್ನ ಕೈಯಲ್ಲಿ ಮತ್ತು ಅದೊಂದು ದೇವಿಯ ಪೀಠ ಎಂದು ಭಾಸ ಆಗ್ತದೆ ಕನಸ್ಥಲ್ಲಿ ಇದೊಂದು ದೇವಿಯ ಪೀಠ ಅಂತ ಭಾಸ ಆಗ್ತದೆ ಅಲ್ಲಿ ಇನ್ನೊಬ್ಬರು ಬ್ರಾಹ್ಮಣರು ಬರ್ತಾರೆ ಅವರು ಸ್ವಲ್ಪ ಪ್ರಾಯದವರಾಗಿರ್ತಾರೆ ನಾನು ನನ್ನ ಕೈಯಲ್ಲಿದ್ದ ಕಬ್ಬಿಣದ ಸಾಧನದಿಂದ ಪೀಠದ ಬಲಗವ ಬಲಭಾಗವನ್ನು ಮುಟ್ಟಿದ್ದರಿಂದ ಆ ಬ್ರಾಹ್ಮಣರು ಅವರದ್ದು ಪರಿಚಯ ಇಲ್ಲ ನಮಗೆ ಅವರು ಯಾರಂತ ಗೊತ್ತಿಲ್ಲ ಆ ಬ್ರಾಹ್ಮಣರು ನಾನು ಬಲಭಾಗವನ್ನು ಮುಟ್ಟಿದ್ದರಿಂದ ಕಬ್ಬಿಣದ ಕೋಲಿನಲ್ಲಿ ನಾನು ಹೊರಗೆ ನಿಂತು ಒಳಗೆ ಹೋಗುವುದಿಲ್ಲ ಆ ಪೀಠದ ಒಳಗೆ ಹೋಗುವುದಿಲ್ಲ ಆ ದಾರದ ಒಳಗೆ ಹೋಗುವುದಿಲ್ಲ ದಾರದ ಹೊರಗಡೆ ನಿಂತು ನನ್ನ ಕೈಯಲ್ಲಿರುವ ಉದ್ದದ ಕಬ್ಬಿಣ ಕೋಲಲ್ಲಿ ಆ ಪೀಠದ ಬಲಭಾಗವನ್ನು ಮುಟ್ಟುತ್ತೇನೆ ಆಗ ಅವರು ಹೇಳ್ತಾರೆ ಇದು ನೀನು ಅದರ ಬಲಭಾಗವನ್ನು ಮುಟ್ಟಿದ್ದರಿಂದ ಇದು ಮೇಲೆದ್ದು ಬರುವ ಲಕ್ಷಣ ಎಂದು ತಿಳಿಸ್ತಾರೆ ಅವರು ಎಡಬದಿಯಲ್ಲಿ ಮುಟ್ಟಿದರೆ ಮೇಲೆ ಬರದಿರುವ ಲಕ್ಷಣ ನೀನು ಎಡಬದಿಯಲ್ಲಿ ಮುಟ್ಟಿದರೆ ಅದು ಇನ್ನೂ ಮೇಲೆ ಬರ್ತಿರಲಿಲ್ಲ ನೀನು ಬಲಭಾಗ ಭಾಗದಲ್ಲಿ ಮುಟ್ಟಿದ್ದೆ ಆದ್ದರಿಂದ ಇದು ಮೇಲೆ ಬರುವ ಲಕ್ಷಣ ಅಂತ ಹೇಳ್ತಾರೆ ಅವರು ನಾನು ಕನಸಿನಲ್ಲಿ ಕೂಗುವ ಸ್ಥಿತಿಯ ಆಕರ್ಷಣೆಗೆ ಒಳಗಾಗಿದ್ದೆ ಆಕರ್ಷಣೆಯ ಸ್ಥಿತಿಯಲ್ಲಿ ಅಲ್ಲಿಗೆ ಬಂದಿದ್ದ ಭಟ್ರತ್ರ ಮಾತಾಡುತ್ತಿದ್ದೆ ಈ ಭಟ್ರ ಪರಿಚಯ ಇಲ್ಲ ನಾವು ನಿಂತುಕೊಂಡಿದ್ದ ಪಾಡಿಯ ಎದುರು ಒಂದು ಸಪೂರವಾದ ಕಾಲುದಾರಿತ್ತು ನಾವು ಮೂರು ಜನ ಈ ಗರ್ಭಗುಡಿಯ ಎದುರು ನಿಂತು ಈ ವಿಚಾರ ಮಾತಾಡಿಕೊಂಡಿದ್ದೆವು ನಾವು ಮಾತಾಡಿಕೊಂಡಿರುವಾಗೆ ನಮ್ಮನ್ನು ದಾಟಿಕೊಂಡು ನಮ್ಮನ್ನು ಸವರಿಕೊಂಡು ಹೋದಾಗೆ ನನ್ನ ಬಳಿಯಿಂದ ಬಿಳಿ ಸೀರೆ ಉಟ್ಟುಕೊಂಡ ದೊಡ್ಡ ದೇಹದ ಸುಮಾರು ನಲವತ್ತು ನಲವತ್ತೈದು ವರ್ಷದ ಪ್ರಾಯದ ಒಂದು ಬಿಳಿಸಿರುವ ಹೆಂಗಸೊಂದು ತನ್ನ ಕೈಯಲ್ಲಿ ಒಬ್ಬ ಹುಡುಗನನ್ನು ಕರೆದುಕೊಂಡು ವೇಗವಾಗಿ ಆ ದಾರಿಯಾಗಿ ನನಗೆ ತಾಗಿಕೊಂಡು ಹೋದಂತೆ ಹೋಗುತ್ತಾರೆ ಅವರು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಅಂದರೆ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಅವರು ಹೋಗ್ತಾರೆ ಎನ್ನುವುದು ನನಗೆ ಅನಿಸದೆ ಯಾಕಂದರೆ ನನಗೆ ಆ ರೀತಿ ಅನಿಸದೆ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾನು ಒಂದೆರಡು ದಿನದ ನಂತರ ಒಂದೆರಡು ದಿನದ ಹಿಂದೆ ಈ ಸ್ಥಳವೆಂದು ನೋಡಿದ್ದೆ ಎಂದು ಬಟ್ಟಿಗೆ ಅದನ್ನು ತೋರಿಸಲು ಹೋಗುತ್ತೇನೆ ಯಾವುದೋ ಒಂದು ಬೇರೆ ಸ್ಥಳ ಒಂದೆರಡು ದಿನ ಹಿಂದೆ ನೋಡಿದ್ದೇನೆ ಇದನ್ನು ನಾನು ಪುನಃ ಆ ಬಟ್ಟರಿಗೆ ನಾನು ತೋರಿಸಲಿಕ್ಕೆ ಹೋಗ್ತೇನೆ ಕನಸಿನಲ್ಲಿ ನಾನೆಣಿಸಿಕೊಂಡ ಈ ಸ್ಥಳ ದೇವಸ್ಥಾನದ ಪಕ್ಕದಲ್ಲಿ ಇರುವ ನಾಗದೇವರ ಸ್ಥಳವಾಗಿದ್ದಿರಬಹುದೆಂದು ಭಾವಿಸುತ್ತೇನೆ ಅದು ಒಂದು ರೀತಿಯ ಪುಂಚಗಳಂತಿತ್ತು ನಾನು ಮತ್ತು ಭಟ್ರು ಅದರ ಹತ್ತಿರ ಹೋಗಿ ನೋಡುತ್ತೇವೆ ಅದರಲ್ಲಿ ಅರ್ಧ ಮಣ್ಣಿನೊಳಗೆ ಅರ್ಧ ಹೊರಗೆ ಸರಿಯಾಗಿ ಕಾಣುವ ಸಣ್ಣ ಸಣ್ಣ ಮೂರ್ತಿಗಳು ಕಂಡವು ನಾನು ಕೂಗುವ ಸ್ಥಿತಿಯಲ್ಲೇ ಇದ್ದೆ ಕನಸಿನಿಂದ ಅದೇ ಸ್ಥಿತಿಯಲ್ಲಿ ನಾನು ಎಚ್ಚರವಾದೆ ನನಗೆ ಎಚ್ಚರ ಆಗುವಾಗ ಎಚ್ಚರ ಆದ ಕೂಡಲೇ ನಾನು ಹೇಳಿದೆ ಮೊದಲೇ ಎಚ್ಚರ ಆದ ಕೂಡಲೇ ನಾ ಕನಸು ಬಿಟ್ಟು ಕೂಡಲೇ ಎಚ್ಚರ ಆಗ್ತದೆ ಟಕ್ ಅಂತ ಎಚ್ಚರ ಆಗ್ತದೆ ಈ ಸಿನಿಮಾ ಬಿಟ್ಟು ಕೂಡಲೇ ನಾವು ಹೇಗೆ ಟಕ್ಕ ಕುರಿಸಿಂದು ಹೇಳ್ತೇವ ಅದೇ ರೀತಿ ಈ ಕನಸು ಮುಕ್ತಾಯವಾದ ಕೂಡಲೇ ಹೇಳ್ತೇವೆ ಹೆಚ್ಚಿನ ಕನಸನ್ನೆಲ್ಲ ಬೆಳಿಗ್ಗೆ ಐದು ಐದುವರೆ ಆರು ಹೇಳಿದೆ ಈ ಕನಸು ನನಗೆ ರಾತ್ರಿ ಎರಡು ಗಂಟೆ ಎಚ್ಚರ ಆಯಿತು ಎರಡು ಗಂಟೆಗೆ ನಾನು ಬರ್ತೀನಿ ಗರ್ಭಗುಡಿಯ ಗುಡಿಯ ಒಳಗೆ ದೇವರ ಪೀಠದಲ್ಲಿ ದೇವರ ಮೂರ್ತಿ ಇರಲಿಲ್ಲ ಗರ್ಭಗುಡಿಯ ಹೊರಗಿನ ದಾರಂದ ಸಹಿತ ಬಾಗಿಲುನ ಒಳಗಿನಿಂದ ದೇವರ ಪೀಠ ಬಿಟ್ಟರೆ ಅದಕ್ಕೆ ಗೋಡೆ ಆವರಣ ಏನಿಲ್ಲ ಅಂದರೆ ಆ ಒಂದು ಗೋಡೆಯ ಜಾಗದಲ್ಲಿ ಸಂಪೂರ್ಣ ಮರ ಆ ಮರದ ಮಧ್ಯದಲ್ಲಿ ನಾವು ಒಂದು ಗೋಡೆಯ ಮಧ್ಯದಲ್ಲಿ ದಾರಂದ ಇಟ್ಟಾಗೆ ಗರ್ಭಗುಡಿಯ ದಾರಿತ್ತು ತಾಮ್ರದ ಹೊದಿಕೆತ್ತು ನೆಲದಲ್ಲಿ ಬಿದ್ದಿರಲಿಲ್ಲ ಕಾಡಿನ ಮಧ್ಯೆ ನೇರವಾಗಿ ನಿಂತಿತ್ತು ಈ ದಾರಂದ ಪೀಠ ಆ ಜೀರ್ಣಾವಸ್ಥೆಯಲ್ಲಿ ಇದ್ದಂತೆ ಇರಲಿಲ್ಲ ಮೊದಲು ನಾನಲ್ಲಿ ಪಾಳು ಬಿದ್ದಂತೆ ಅಂತ ಹೇಳಿದ್ದೀನಿ ಅಲ್ಲಿ ಪಾಳು ಬಿದ್ದಂತೆಯನ್ನು ನಮಗೆ ಕಾಣಲಿಲ್ಲ ಅಂದರೆ ದೇ ಇಲ್ಲ ಖಾಲಿ ಅಷ್ಟೇ ಒಂದು ಪೀಠ ಆದರೆ ಅದರೊಳಗೆ ಆ ಪೀಠದ ದಾರಂದ ಒಳಗೆ ಒಂದು ಕೋಣೆ ಆಗಿ ಉಂಟು ಅದು ಕೋಣೆ ಆಗಿ ಆದರೆ ಅಲ್ಲಿ ಗೋಡೆ ಗೋಡೆಗೀಡೆಯನ್ನು ಕಾಣೋದಿಲ್ಲ ಆದರೆ ಗರ್ಭಗುಡಿಯಲ್ಲಿ ಮೂರ್ತಿ ಇರಲಿಲ್ಲ ಇದಿಷ್ಟು ಈ ಕನಸಿನ ಇದು ವಿವರ ಇದು ಏನು ಅರ್ಥ ಇದರದು ಎನ್ನುವುದನ್ನು ಕೂಡ ನಾನು ಮುಂದಿನ ಭಾಗ ನೆಕ್ಸ್ಟ್ ಹೇಳುವಾಗ ಹೇಳ್ತೀನಿ ಐದರಲ್ಲಿ ಹೇಳ್ತೀನಿ ನಾನಿದನ್ನು ಏನು ಅರ್ಥೈಸಿಕೊಂಡಿದ್ದೀನಿ ಎನ್ನುವುದನ್ನು ಮುಂದಿನ ಭಾಗ ಐದರಲ್ಲಿ ಹೇಳ್ತಿದ್ದೀನಿ ನಮಸ್ತೆ